ಸ್ನೇಹಿತರೆ ಮದುವೆಯ ಬಳಿಕ ಈಗ ನೆಕ್ಲೇಸ್ ಕಿತ್ತಾಟ ಪವಿತ್ರ ಲೋಕೇಶ್ ರಮ್ಯಾ ರಘುಪತಿ ಆರೋಪ ಪ್ರತ್ಯಾರೋಪ ಕಳೆದ 2 ವಾರಗಳಿಂದ ನಟಿ ಪವಿತ್ರ ಲೋಕೇಶ್ ನರೇಶ್ ಹಾಗೂ ರಮ್ಯಾ ರಘುಪತಿ ನಡುವಿನ ಪ್ರಕರಣ ಬೀದಿಗೆ ಬಂದಿದೆ ತೆಲುಗು ನಟ ನರೇಶ್ ಅವರ ಮೂರನೇ ಪತ್ನಿ ರಮ್ಯಾ ರಘುಪತಿ ಕಳೆದ ಕೆಲವು ದಿನಗಳಿಂದ ಇವರಿಬ್ಬರ ವಿರುದ್ಧ ಒಂದಲ್ಲ ಒಂದು ಆರೋಪ ಮಾಡುತ್ತಲೇ ಇದ್ದಾರೆ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಇಬ್ಬರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಆರೋಪಿಸಿದರು ಇದರೊಂದಿಗೆ ಗಂಭೀರ ಆರೋಪ ಮಾಡಿದ್ದು ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪವಿತ್ರ ಲೋಕೇಶ್ ನಮ್ಮ ಅತ್ತೆಯವರ ಡೈಮಂಡ್ ನೆಕ್ಲೇಸ್ ಅನ್ನು ಧರಿಸಿದ್ರು ಅದನ್ನ ಅವರಿಗೆ ಕೊಟ್ಟಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಪವಿತ್ರ ಲೋಕೇಶ್ ಕೂಡ ಪ್ರತ್ಯಾರೋಪ ಮಾಡಿದ್ದಾರೆ ರಹಸ್ಯ ಮದುವೆ ಲಿವಿಂಗ್ ರಿಲೇಶನ್ಶಿಪ್ ನಿಂದ ಈಗ ಡೈಮಂಡ್ ನೆಕ್ಲೇಸ್ ವರೆಗೂ ಬಂದು ನಿಂತಿದೆ ರಮ್ಯಾ ರಘುಪತಿ ನಟಿ ಪವಿತ್ರ ಲೋಕೇಶ್ ಹಾಗೂ ನರೇಶ್ ವಿರುದ್ಧ ಆರೋಪ ಮಾಡುವುದನ್ನು ಮುಂದುವರೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನರೇಶ್ ಮೂರನೇ ಪತ್ನಿ ರಮ್ಯಾ ರಘುಪತಿ ಅವರ ಅತ್ತೆ ಧರಿಸುತ್ತಿದ್ದ ಡೈಮಂಡ್ ನೆಕ್ಲೇಸ್ ಬಗ್ಗೆ ಆರೋಪ ಮಾಡಿದ್ದಾರೆ ನಮ್ಮ ಅತ್ತೆ ಕೆಲವು ಆಭರಣಗಳನ್ನು ಧರಿಸುತ್ತಾ ಇದ್ದರು ಅದನ್ನ ಅವರು ಯಾರಿಗೂ ಕೊಟ್ಟಿರಲಿಲ್ಲ ಕೊಡ್ತಾನೂ ಇರಲಿಲ್ಲ ನಮ್ಮ ಅತ್ತೆ ಆ ಡೈಮಂಡ್ ನೆಕ್ಲೇಸ್ ಅನ್ನು ಯಾರಿಗೂ ಕೊಟ್ಟಿರಲಿಲ್ಲ ಇದು ಪವಿತ್ರ ಲೋಕೇಶ್ ಅವರ ಕತ್ತಿನಲ್ಲಿ ಕಂಡಿದೆ ಇದು ಹೇಗೆ ಅವರ ಕೈ ಸೇರಿತು ಅಂತ ಆರೋಪವನ್ನ ಮಾಡಿದ್ದಾರೆ ಬರ್ತಡೆಗೆ ಅತ್ತೆ ಧರಿಸುತ್ತಾ ಇದ್ದರು ಡೈಮಂಡ್ ನೆಕ್ಲೇಸ್ ನಮ್ಮ ಅತ್ತೆ ವಿಜಯ ನಿರ್ಮಲ್ ಡೈಮಂಡ್ ನೆಕ್ಲೇಸ್ ಅವರ ಹುಟ್ಟುಹಬ್ಬಕ್ಕೆ ಧರಿಸುತ್ತಾ ಇದ್ದರು ನಾನು ಆ ಡೈಮಂಡ್ ನೆಕ್ಲೇಸ್ ಅನ್ನು ನೋಡಿದ್ದೀನಿ ಪವಿತ್ರ ಲೋಕೇಶ್ ಧರಿಸಿದ್ದ ಆ ನೆಕ್ಲೇಸ್ ನಮ್ಮ ಅತ್ತೆಯವರದೇ ಅಂತ ಕಡಾಖಂಡಿತವಾಗಿ ಹೇಳಿದರು ನನ್ನ ಅತ್ತೆ ತಮ್ಮ ಹುಟ್ಟುಹಬ್ಬಕ್ಕೆ ಹೊಸ ಆಭರಣವನ್ನ ಖರೀದಿಸುತ್ತಾ ಇದ್ದರು ಆಗ ಡೈಮಂಡ್ ನೆಕ್ಲೇಸ್ ಅನ್ನು ಖರೀದಿಸಿದ್ರು ರಮ್ಯಾ ರಘುಪತಿ ಹೀಗಂತ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಪವಿತ್ರಗೆ ಆ ನೆಕ್ಲೇಸ್ ಕೊಟ್ಟಿದ್ದು ನರೇಶ್ ನಮ್ಮ ಅತ್ತೆ ವಿಜಯ ನಿರ್ಮಲ ಅವರು 2014 ರಲ್ಲಿ ಈ ಡೈಮಂಡ್ ನೆಕ್ಲೇಸ್ ಅನ್ನು ಖರೀದಿ ಮಾಡಿದ್ರು ಆ ನೆಕ್ಲೇಸ್ ಅನ್ನು ಅವರು ಧರಿಸಿದ್ದನ್ನ ನಾನು ನೋಡಿದ್ದೀನಿ ಆ ನೆಕ್ಲೇಸ್ ಅನ್ನು ನರೇಶ್ ಅವರೇ ಪವಿತ್ರ ಲೋಕೇಶ್ ಅವರಿಗೆ ಕೊಟ್ಟಿದ್ದಾರೆ ಎಂದು ಕೂಡ ಆರೋಪ ಮಾಡಿದ್ರು ಇದಕ್ಕೆ ಪವಿತ್ರ ಲೋಕೇಶ್ ಕೂಡ ತಿರುಗೇಟನ್ನ ನೀಡಿದ್ದಾರೆ ರಮ್ಯಾಗೆ ತಿರುಗೇಟು ಕೊಟ್ಟ ಪವಿತ್ರ ಲೋಕೇಶ್ ರಮ್ಯಾ ರಘುಪತಿ ಆರೋಪಗಳಿಗೆ ತಿರುಗೇಟನ್ನ ನೀಡಿದ್ದಾರೆ ಒಂದೇ ತರಹದ ನೆಕ್ಲೇಸ್ ಇನ್ನೊಬ್ಬರ ಬಳಿ ಇರುವುದಕ್ಕೆ ಸಾಧ್ಯನೇ ಇಲ್ಲವೇ ನನಗೂ ಡೈಮಂಡ್ ನೆಕ್ಲೇಸ್ ಖರೀದಿ ಮಾಡುವ ಶಕ್ತಿ ಇದೆ ರಮ್ಯಾ ರಘುಪತಿ ಮಾಡುವ ಆರೋಪಗಳಿಗೆ ನಾನು ಉತ್ತರಿಸುವುದಿಲ್ಲ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಹೀಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ಆರೋಪ ಪ್ರತ್ಯಾರೋಪಗಳನ್ನು ರಮ್ಯಾ ರಘುಪತಿ ಮಾಡುತ್ತಿದ್ದಾರೆ